ಹರೇ ರಾಮ. ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ಒಲುಪುವ ಆಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎನ್ನ ಮಾನಸದಿ. ಒಂದು ಕಗ್ಗ ನೆನಪಾಗ್ತದೆ. ದೇವರ್ಗಳು ಉದಿಸಿ ಮರೆಯಹರು ದೇವತ್ವ ಚಿರ, ಜಾವದಿನ ಬಂದು ಹೋಗುವವು ಕಾಲಚಿರ, ಜೀವದ ವ್ಯಕ್ತಿ ಸಾಯುವುದು ಜೀವಸತ್ವಚಿರ, ಭಾವಿಸ ಕೇವಲವ ಮಂಕುತಿಮ್ಮ. ಇಂದ್ರನೆಂದರೆ ವ್ಯಕ್ತಿಯಲ್ಲ, ಅದೊಂದು ಪದವಿ. ಆ ಪದವಿಗೆ ಅವಧಿ ಇದೆ, ಅದು ಮುಗಿದ ಮೇಲೆ ಈಗ ಇಂದ್ರನಾಗಿರುವವನು ಇಂದ್ರನಾಗಿರೋದಿಲ್ಲ. ಅಂದರೆ ಇಂದ್ರನಿಗೂ ಅಳಿವಿದೆ, ಅಗ್ನಿ ಯಮ ವರುಣರಿಗೂ ಕೂಡ ಅಳಿವಿದೆ. ಅವೆಲ್ಲ ಪದವಿಗಳು, ಅವರು ಯಾರೂ ಶಾಶ್ವತರಲ್ಲ. ಹಾಗಾಗಿ ಉದಿಸಿ ಮರೆಯಹರು, ಸೃಷ್ಟಿಯಾಗುವಾಗ ಉದಿಸಿ ಬರ್ತಾರೆ ಪ್ರಳಯದಲ್ಲಿ, ಅವರೆಲ್ಲರೂ ಕೂಡ ಮರೆಯಹರು. ಹೊಸ ಇಂದ್ರ ಬರ್ತಾನೆ, ಹೊಸ ಅಗ್ನಿ ಬರ್ತಾನೆ, ಹೊಸ ಬ್ರಹ್ಮ ಬರ್ತಾನೆ. ಬ್ರಹ್ಮ ಕೂಡ ಶಾಶ್ವತನಲ್ಲ, ಬ್ರಹ್ಮ ಪಟ್ಟ ಅದೊಂದು ಆಂಜನೇಯ ಮುಂದಿನ ಬ್ರಹ್ಮನಾಗ್ತಾನೆ ಎನ್ನುವಾಗ ಈಗಿನ ಬ್ರಹ್ಮನಿಗೆ ಆಯುಸ್ಸಿಗೆ ಕೊನೆ ಇದೆ ಅಂತಾಯ್ತಲ್ವಾ. ಹಾಗಾಗಿ ನಾವು ಸಂಕಲ್ಪದಲ್ಲಿ ಹೇಳುವ ಹಾಗೆ ಅದ್ಯ ಬ್ರಹ್ಮಣ ದ್ವಿತೀಯ ಪ್ರಾರ್ಧೆ, ಆಯುಸ್ಸಿನ ಅರ್ಧ ಭಾಗ ಮುಗಿದು ಪೂರ್ವಾರ್ಧ ಮುಗಿದು ಉತ್ತರಾರ್ಧ ಪ್ರಾರಂಭ ಆಗಿದೆ ಅಂತೆ. ಇದು ನಮ್ಮ ಬ್ರಾಹ್ಮನಿಗೆ 50 ವರ್ಷ ದಾಟಿದೆ ಅಂತ, ಮನುಷ್ಯರ ಮಾನದಲ್ಲಿ ಹೇಳಿದಾದ್ರೆ 100 ವರ್ಷದ ಮಾನದಲ್ಲಿ ಹೇಳಿದಾದ್ರೆ 50 ವರ್ಷ ದಾಟಿದೆ ಅಂತ. ಇವರು ಯಾರು ಶಾಶ್ವತರಲ್ಲ, ಆದರೆ ನಮಗೆ ಶಾಶ್ವತರಂತೆ ಯಾಕೆ ಭಾಸವಾಗ್ತಾರೆ ಅಂದರೆ ದೇವತ್ವ ಚಿರ, ಆ ಪದವಿ ಶಾಶ್ವತವಾಗಿರ್ತಕ್ಕಂಥದ್ದು. ವ್ಯಕ್ತಿ ಶಾಶ್ವತ ಅಲ್ಲ, ವ್ಯಕ್ತಿ ಬಂದು ಹೋಗ್ತಾನೆ, ಆದರೆ ಇಂದ್ರ ಇರ್ತಾನೆ ಯಾವಾಗಲೂ, ಅಗ್ನಿ ಇರ್ತಾನೆ ಯಾವಾಗಲೂ, ಯಮ ಇರ್ತಾನೆ ಯಾವಾಗಲೂ. ಹಾಗೆ ದೇವತೆಗಳು, ಆಯಾ ದೇವತೆಗಳ ಜೀವಗಳು, ಯಾವ ಜೀವಗಳು ದೇವತೆಗಳಾಗಿದ್ದಾವೋ ಅವರು ಮುಂದುವರೆದು ಹೋದರೂ ಕೂಡ ದೇವತ್ವ ಎನ್ನುವಂಥದ್ದು ಯಾವಾಗಲೂ ಇರ್ತದೆ. ಹಾಗೆ ಜಾವ ದಿನ ಬಂದು ಹೋಗುವವು ಕಾಲಚಿರ. ಈಗ 10 ಗಂಟೆ, 11 ಗಂಟೆ, 12 ಗಂಟೆ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಇದು ಶಾಶ್ವತ ಅಲ್ಲವೇ ಇಲ್ಲ. ಕಾಲ ಅಂತೂ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರ್ತಕ್ಕಂಥದ್ದು. ಇನ್ನು ದಿನ ನೋಡ್ತಿದ್ದಂತೆ ನವರಾತ್ರಿ ಒಂದು ದಿನ ಕಳೆದಿದೆ. ಈಗ ನವರಾತ್ರಿ ಬರ್ತದೆ ಬರ್ತದೆ, ದಸರಾ ಅಂತ ಕಾಯ್ತಾ ಇದ್ದಿದ್ದು ಒಂದು ದಿನ ಕಳೆದಾಯ್ತು. ಅಂದರೆ ಬಂದು ಹೋಗಿಬಿಡ್ತವೆ ಇವು ಅಂತ. ಆದರೆ ಕಾಲ ಚಿರ, ಕಾಲ ಶಾಶ್ವತ. ಈಗ ದಿನ, ವಾರ, ಮಾಸ, ವರ್ಷ ಕಳೆದು ಹೋಗ್ತಾ ಇರ್ತವೆ, ಆದರೆ ಕಾಲ ಮಾತ್ರ ಶಾಶ್ವತ. ಜೀವದ ವ್ಯಕ್ತಿ ಸಾಯುವುದು ಜೀವಸತ್ವ ಚಿರ. ಜೀವಗಳು ಬರ್ತವೆ ಹೋಗ್ತವೆ, ಆದರೆ ಜೀವಸತ್ವ ಎನ್ನುವಂಥದ್ದು ಯಾವಾಗಲೂ ಇದೆ ಅದು ಅಂತ. ಒಂದೊಂದು ಪ್ರಾಣಿ ವರ್ಗ ಅಂತ ಕೊಟ್ಟರೆ ಎಷ್ಟೋ ಸಿಂಹಗಳು ಹುಟ್ಟಿರ್ಬೋದು ಹೋಗಿರ್ಬೋದು, ಆದರೆ ಸಿಂಹದ ಜಾತಿ ಇದೆ, ಆ ಸಂತಾನ ಇದೆ ಇವತ್ತಿಗೂ ಕೂಡ ಅಂತ. ಜೀವಸತ್ವ ಅದು ಅಂತ, ಆ ಸಿಂಹತ್ವ ಅದು ಇವತ್ತಿಗೂ ಕೂಡ ಇದೆ ಅಂತ. ಭಾವಿಸ ಕೇವಲವ ಮಂಕುತಿಮ್ಮ ಅಂತ. ಇದ್ಯಾಕೆ ನೆನಪಾಯಿತು ಅಂದರೆ, ಕುಲದ ಮೂಲಕ ಮಾತ್ರ ನಾವು ಇದನ್ನು ಅರ್ಥ ಮಾಡ್ಕೋಬೋದು. ಈ ತತ್ವವನ್ನು ಅರ್ಥ ಮಾಡ್ಕೋಬೇಕು ಅಂದರೆ, ಈ ನಶ್ವರ ಶಾಶ್ವತಗಳ ಈ ತತ್ವವನ್ನು ಅಂದರೆ, ಇಷ್ಟೆಲ್ಲ ನಶ್ವರವೇ ಈ ಪ್ರಪಂಚದಲ್ಲಿ, ನಶ್ವರ ಅಲ್ಲದೆ ಇರೋದು ಯಾವುದೂ ಇಲ್ಲ. ಆದರೂ ತುಂಬ ಸಂಗತಿಗಳು ಹಾಗೆ ಇದೆ, ಮುಂದುವರೆದಿದೆ, ಉಳ್ಕೊಂಡಿದೆ, ಇದು ಹೇಗೆ ಅಂತ ಆಲೋಚನೆ ಮಾಡಿದರೆ, ಅದು ಕುಲದ ಮೂಲಕವಾಗಿ, ಕುಲದ ಹಿಂದಿರ್ತಕ್ಕಂಥ ತತ್ವದ ಮೂಲಕವಾಗಿ. 50 ಪ್ರವಚನಗಳು ಗುರುವಿಗಾಯಿತು, ಇದು 51ನೇ ಪ್ರವಚನ. ಇದು ಗುರುವಾರ ಗುರುವಾರ ಮಾಡ್ತಾ ಇರ್ತಕ್ಕಂಥದ್ದು, ಇನ್ನೇನು 1 ವರ್ಷ ಆಗ್ತಕ್ಕಂಥ ಒಂದು ಹೊತ್ತು. ಈ 50 ಪ್ರವಚನಗಳ ಬಳಿಕ ಗುರು ಕುಲಕ್ಕೆ ನಾವು ಹೋಗ್ತಾ ಇದ್ದೇವೆ ಅಂತ, ಗುರು ಆಯಿತು, ಕುಲಕ್ಕೆ ನಾವು ಹೋಗ್ತಾ ಇದ್ದೇವೆ ಅಂತ. ಮತ್ತೆ ಗುರುಕುಲಕ್ಕೆ ಬರೋಣ. ಗುರುಕುಲವಿಲ್ಲದೆ ಭಾರತವೆಲ್ಲಿ ಇನ್ನುವಲ್ಲಿ ಒಂದು ಪದ ಮಾತ್ರ ಇಲ್ಲಿವರೆಗೆ ನಾನು ನಿರ್ವಚನೆ ಮಾಡಿರ್ತಕ್ಕಂಥದ್ದು ಗುರು ಎಂಬುದು. ಈಗ ಕುಲ ಎನ್ನುವಂಥದ್ದು ಅಂತ, ಕುಲ ಎಂದರೆ ಏನು ಅಂದರೆ ಅದು ಮುಂದುವರಿಕೆ. ಹಾಗೆಂದರೆ ವ್ಯಕ್ತಿ ಅಳಿದರೂ ಆ ವ್ಯಕ್ತಿಯೊಳಗಿನ ತತ್ವ,
ಆ ವ್ಯಕ್ತಿಯ ತನ ಅದು ಮುಂದುವರಿತದೆ. ಪ್ರತಿರೂಪ ಸೃಷ್ಟಿಯ ಮೂಲಕವಾಗಿ ವ್ಯಕ್ತಿ ಪ್ರತಿರೂಪ ಸೃಷ್ಟಿಯನ್ನು, ತನ್ನ ಪ್ರತಿರೂಪದ ಸೃಷ್ಟಿಯನ್ನು ಮಾಡಿ ಅದರ ಮೂಲಕ ತನ್ನೊಳಗಿನ ತತ್ವಗಳನ್ನು, ತನ್ನೊಳಗಿನ ವಿಶೇಷಗಳನ್ನು ಮುಂದುವರಿಸುತ್ತಾನೆ. ಸೃಷ್ಟಿಯ ಪ್ರತಿಯೊಂದು ಜೀವ ಪ್ರಭೇದ ಅದು ಒಂದು ಕೆಲಸ ಮಾಡಿಯೇ ಮಾಡ್ತದೆ, ತಾನು ಅಳಿಯುವ ಮುನ್ನ ತನ್ನ ಪ್ರತಿರೂಪಗಳನ್ನು ಸೃಷ್ಟಿ ಮಾಡ್ತದೆ. ಅದು ಒಂದಕ್ಕಿಂತ ಹೆಚ್ಚು ಸಾಧ್ಯ ಆದರೆ ಅನೇಕ, ಮತ್ತು ತನ್ನ ತನವನ್ನು ಅಥವಾ ತನ್ನ ಅಂತಸತ್ವವನ್ನು ಆ ಪ್ರತಿರೂಪದಲ್ಲಿ ಇಟ್ಟುಬಿಡ್ತದೆ, ಅಲ್ಲಿಂದ ಮುಂದುವರಿತಾ ಇರ್ತದೆ. ಉದಾಹರಣೆಗೆ ಮಾವು, ಎಷ್ಟು ಮಾವಿನ ಮರಗಳು ಸತ್ತಿಲ್ಲ, ಬಿದ್ದು ಹೋಗಿವೆ, ಸುಟ್ಟು ಹೋಗಿವೆ, ಕಡಿಯಲ್ಪಟ್ಟಿವೆ. ಮಾವಿನ ಮರಗಳು ಸೃಷ್ಟಿಯ ಇತಿಹಾಸದಲ್ಲಿ ಎಷ್ಟು ಸತ್ತಿಲ್ಲ ಅಂತ, ಆದರೆ ಮಾವು ಇದೆ ಈಗಲೂ ಕೂಡ. ಹೇಗಿರೋದು ಅಂದರೆ ಕುಲ, ಒಂದು ಮಾವು, ಮಾವಿನ ಮರ ತಾನು ನಶಿಸಿ ಹೋಗುವ ಮುನ್ನ ತನ್ನಂಥ ಅನೇಕ ಮಾವಿನ ಮರಗಳನ್ನು ಸೃಷ್ಟಿ ಮಾಡುತ್ತದೆ ಬೀಜಗಳ ಮೂಲಕವಾಗಿ. ಹಾಗಾಗಿ ಅದರ ಕುಲ ಉಳಿದಿರ್ತದೆ, ಅದೇ ಪರಿಮಳ, ಅದೇ ಸ್ವಾದ, ಅದೇ ಔಷಧೀಯ ಗುಣಗಳು ಮುಂದುವರಿತದೆ. ಅದು ಮುಂದಿನ ಪೀಳಿಗೆಗೂ ಮಾವಿನ ಹಣ್ಣು ಸಿಗ್ತದೆ. ಹೇಗೆ ಅಂದರೆ ಕುಲದ ಮೂಲಕವಾಗಿ. ಕುಲವೆನ್ನುವ ವ್ಯವಸ್ಥೆ ಇಲ್ಲದೇ ಇದ್ದಿದ್ರೆ ನಾವಿವತ್ತು ಮಾವು ತಿನ್ನಲಿಕ್ಕೆ ಎಲ್ಲಿ ಸಾಧ್ಯ ಆಗ್ತಾ ಇತ್ತು? ನಾವು ಮುಂದುವರೆದು ಬರ್ತಾ ಇರಲಿಲ್ಲ, ಮಾವು ಮುಂದುವರೆದು ಬರ್ತಾ ಇರಲಿಲ್ಲ. ಈಗ ನಾವು ಮುಂದುವರೆದಿದೆ, ಮಾವು ಮುಂದುವರೆದಿದೆ, ಎರಡು ಮುಂದುವರೆದಿದೆ. ಮುಂದುವರೆದಿರೋದು ಯಾವುದ್ರ ಮೂಲಕ ಅಂದರೆ ಕುಲದ ಮೂಲಕವಾಗಿ. ಚೂರು ಭಿನ್ನವಾದ ಇನ್ನೊಂದು ಉದಾಹರಣೆ, ಒಂದು ನದಿ ಅಂತ ಅನ್ಕೊಳ್ಳಿ. ಪ್ರತಿಕ್ಷಣವೂ ಆ ಜಲಬಿಂದುಗಳು ಹರಿದು ಹೋಗ್ತಾನೆ ಇರ್ತವೆ, ಅವಿಲ್ದಿರ್ತವೆ, ಅವನ್ನ ಇಲ್ಲದೇ ಇಲ್ಲ. ಪ್ರತಿಕ್ಷಣವೂ ಹರಿದು ಹೋಗ್ತಾನೆ ಇರ್ತವೆ, ಹೋಗಿ ಸಮುದ್ರವನ್ನು ಸೇರ್ತವೆ. ಹರಿದು ಹೋಗಿ ಸಮುದ್ರವನ್ನು ಸೇರುವಾಗ ಅವು ಏನ್ ಮಾಡ್ತವೆ ಅಂದ್ರೆ ಮುಂದಿನ ಬಿಂದುಗಳಿಗೆ ಜಾಗ ಮಾಡಿಕೊಡ್ತೇವೆ ಅವು ಅಂತ. ತಾವು ಹೊರಟು ಹೋಗುವಾಗ, ತಾವು ಇಲ್ಲವಾಗುವಾಗ, ಸಮುದ್ರ ಸೇರಿ ಸಮುದ್ರವೇ ಆಗುವಾಗ, ತಮ್ಮ ಅಸ್ತಿತ್ವ ಕಳ್ಕೊಳ್ಳುವಾಗ ಅವು ಮಾಡುವ ಒಂದು ಕೆಲಸ ಏನಂದ್ರೆ ಮುಂದಿನ ಬಿಂದುವಿಗೆ ಸ್ಥಳ ಮಾಡಿಕೊಡ್ತಕ್ಕಂಥದ್ದು. ಅಲ್ಲಿಂದಲೇ ಈ ಗಂಗೋತ್ರಿಯಿಂದಲೇ ಗಂಗಾ ಬಿಂದುಗಳು ಮುಂದಿನ ಬಿಂದುಗಳಿಗೆ ಜಾಗ ಮಾಡಿಕೊಟ್ಟು ಹರಿದು ಹೋಗ್ತಕ್ಕಂಥದ್ದು. ಅವು ಹರಿದು ಹೋಗದೇ ಇದ್ರೆ ಮುಂದಿನ ಬಿಂದುವಿಗೆ ಜಾಗ ಇಲ್ಲ. ಹಾಗಾಗಿ ಗಂಗೆಯನ್ನು ಗಂಗೆ ಎಂದು ಕರೆಯುವಾಗ ಯಾವ ನೀರಿತ್ತೋ ಆ ನೀರು ಇಂದು ಇಲ್ಲ. ವಿಚಿತ್ರ ಅನಿಸ್ತದೆ ನಮಗೆ. ಗಂಗೆ ಅಂತ ಯಾವುದಕ್ಕೆ ಕರೆಯೋದು? ನೀರಿಗೆ ಕರೆಯೋದು. ಯಾವ ನೀರಿಗೆ? ಭಗೀರಥ ಖಾತಾವಚ್ಛಿನ್ನ ಜಲಪ್ರವಾಹ, ಭಗೀರಥ ಬಂದ ದಾರಿ, ಭಗೀರಥ ಮಾಡಿದ ದಾರಿ, ಅಲ್ಲಿ ಹರಿದು ಬರ್ತಕ್ಕಂತ ಆ ಪಾತ್ರದ ಹರಿದು ಬರ್ತಕ್ಕಂಥ ನೀರಿಗೆ ಗಂಗೆ ಎಂಬುದಾಗಿ ಹೆಸರು. ಹೆಸರು ಬಂದಾಗಿದ್ದ ನೀರಿದೆಯಾ ಈಗ ಅಂದ್ರೆ ಎಲ್ಲಿದೆ? ಈಗಿರುವುದು ಈಗಿಲ್ಲ, ಆದರೆ ಗಂಗೆ ಅಂತ ನಾವು ಕರಿತೇವೆ ಇವತ್ತು ಕೂಡ. ಹಾಗಾಗಿ ಗಂಗೆ ಶಾಶ್ವತ, ಆದರೆ ಆ ಬಿಂದುಗಳು, ಜಲಬಿಂದುಗಳು, ಅವು ಪ್ರತಿಕ್ಷಣವೂ ಕೂಡ ಹರಿದು ಹೋಗ್ತಾ ಇರ್ತವೆ, ಇಲ್ಲವಾಗ್ತಾ ಇರ್ತವೆ, ಹರಿದು ಹೋಗ್ತಾ ಇರ್ತವೆ, ಇಲ್ಲವಾಗ್ತಾ ಇರ್ತವೆ, ಹೊಸದಕ್ಕೆ ಜಾಗ ಮಾಡಿಕೊಡ್ತವೆ. ಹಾಗೆ ಇದೇ ಪ್ರಿನ್ಸಿಪಲ್ ಕುಲ ಎನ್ನುವಾಗ ಇದೇ ಪ್ರಿನ್ಸಿಪಲ್ ಇರತಕ್ಕಂಥದ್ದು ಅಂತ. ಈಗ ಎಲ್ಲ ಜೀವ ಪ್ರಭೇದಗಳು, ಸೃಷ್ಟಿಯ ಎಲ್ಲ ಜೀವ ಪ್ರಭೇದಗಳು ಇದನ್ನು ಮಾಡ್ತಾ ಇರ್ತವೆ, ಸಂತಾನವನ್ನು ಸೃಷ್ಟಿ ಮಾಡ್ತವೆ. ವ್ಯಕ್ತಿ ಶಾಶ್ವತ ಅಲ್ಲ, ಕುಲ ಶಾಶ್ವತ. ನಶ್ವರವನ್ನು ಶಾಶ್ವತಗೊಳಿಸುವುದು ಕುಲ. ಇವೆಲ್ಲವೂ ನಶ್ವರ, ಆದರೆ ನಶ್ವರವಾದುದನ್ನು ಈಶ್ವರನಂತೆ ಸ್ಥಿರಗೊಳಿಸುವಂಥದ್ದು, ಒಂದು ಕಾಯಂಗೊಳಿಸುವಂಥದ್ದು ಕುಲ. ಆತನ ಒಂದು ವ್ಯಕ್ತಿಯ ವಿಶೇಷಗಳು, ಸಂದೇಶಗಳು, ಕಂಡುಕೊಂಡ ತತ್ವಗಳು ಎಲ್ಲ ಅಲ್ಲಿ ಮುಂದುವರಿತವೆ, ಕುಲದಲ್ಲಿ ಮುಂದುವರಿತವೆ. ನೋಡಿ, ಅಮರತ್ವಕ್ಕೆ ಎರಡು ದಾರಿ, ಒಂದು ಸನ್ಯಾಸ, ಇನ್ನೊಂದು ಸಂಸಾರ. ಸನ್ಯಾಸದ ಅಮರತ್ವ ಅಂದರೆ ಮುಕ್ತಿ. ಅದು ಎಲ್ಲವನ್ನು ತ್ಯಜಿಸಿ ನಿರ್ಗುಣದಲ್ಲಿ ಹೋಗಿ ಲೀನವಾಗ್ತಕ್ಕಂಥ ಕೇವಲತೆಯ ದಾರಿ ಅದು. ಆ ದಾರಿಯಲ್ಲಿ ಸನ್ಯಾಸಿ ಶಾಶ್ವತನಾಗ್ತಾನೆ, ಸಂಸಾರಿಯೂ ಕೂಡ ಶಾಶ್ವತನಾಗ್ತಾನೆ. ಯಾವ ದಾರಿಯಿಂದ ಅಂದರೆ ಸಂತತಿಯ ದಾರಿಯಿಂದ. ಆ ಕಗ್ಗವನ್ನು ನಿಮಗೆ ನೆನಪು ಮಾಡ್ತಕ್ಕಂಥದ್ದು ನಮಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಒಂದು ಕಗ್ಗ. ಹಿಮಗಿರಿಯ ಕಂಡಂಗೆ ಕ್ರಿಮಿಯ ಹಿರಿಮೆ ಅದೇನು? ಹಿಮಗಿರಿ ಮತ್ತು ಕ್ರಿಮಿ ಅಂತಂದ್ರೆ ಎಲ್ಲಿ ಹಿಮಗಿರಿ ಎಷ್ಟು ದೊಡ್ಡದು, ಕ್ರಿಮಿ
ಎಷ್ಟು ಚಿಕ್ಕದು. ಹಾಗಾಗಿ ಹಿಮಗಿರಿಯನ್ನು ಕಂಡವನು ಕ್ರಿಮಿಯ ಹಿರಿಮೆಯದು ಏನು ಅಂತ ಕ್ರಿಮಿಯನ್ನು ಅಷ್ಟು ಅವನು ತುಚ್ಛೀಕರಿಸ್ತಾನೆ. ಅದು ಎಷ್ಟು ನಗಣ್ಯ ಅಂತ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕವಿ ಅದನ್ನು ಹೋಲಿಸ್ತಾನೆ. ವ್ಯತ್ಯಾಸ ಇದೆ. ಹಿಮಗಿರಿಗಿಂತ ಕ್ರಿಮಿ ಗಾತ್ರದಲ್ಲಿ ಚಿಕ್ಕದಿರಬಹುದು, ಆದರೆ ಹಿಮಗಿರಿಯಲ್ಲಿ ಇಲ್ಲದ ಸಂಗತಿಗಳು ಕ್ರಿಮಿಯಲ್ಲಿವೆ. ಯಾವುದು ಅಂದರೆ, ಕ್ರಿಮಿಗೆ ಹಸಿವುಂಟು, ಹಿಮಗಿರಿಗೆ ಇಲ್ಲ. ಹಸಿವಿಲ್ಲ ಹಿಮಗಿರಿಗೆ, ಕ್ರಿಮಿಗೆ ಹಸಿವುಂಟು. ಒಂದು ವಿಶೇಷ ಇನ್ನಿತು ಬೆದಕಾಟ ಉಂಟು ಸ್ವಲ್ಪ, ಅದಕ್ಕೆ ಚಲನೆ ಇದೆ ಅಂತ. ಅತ್ತಿತ್ತ ಓಡಾಡುವ ಶಕ್ತಿ ಇದೆ ಅದಕ್ಕೆ. ಹಿಮಾಲಯಕ್ಕೆ ಎಲ್ಲಿದೆ ಇಲ್ಲವೇ ಇಲ್ಲ. ಹಿಮಾಲಯದ ಮೇಲೆ ನಾವು ಹೋಗಿ ಪ್ಲಾಸ್ಟಿಕ್ ಹಾಕಿದರೆ ಅದು ಸುಮ್ಮನೆ ಇರ್ತದೆ, ಅದು ಏನು ಮಾಡೋ ಹಾಗಿಲ್ಲ. ಹಿಮಾಲಯದ ಮೇಲೆ ಬಾಂಬ್ ಹಾಕಿದ್ರು ಕೂಡ ಅದು ಇದ್ದಲ್ಲೇ ಇರಬೇಕು ಹೊರತು ಏನು ಮಾಡೋ ಹಾಗಿಲ್ಲ ಅದು. ಆದರೆ ಕ್ರಿಮಿಗೆ ಕ್ರಿಮಿಯನ್ನು ಮುಟ್ಲಿಕ್ಕೆ ಹೋದರೆ ದೂರ ಸರಿತದೆ, ಅದು ತಪ್ಪಿಸಿಕೊಡ್ತದೆ. ಒಂದು ಫೈಟ್ ಬ್ಯಾಕ್ ಕಚ್ಚಬಹುದು ವಾಪಸ್ ಬಂದದ್ದು. ಹಿಮಗಿರಿಗೆ ಇದ್ಯಾವುದು ಸಾಧ್ಯ ಇಲ್ಲ. ಅಂದರೆ ನಾವು ಒಂದು ವಸ್ತುವನ್ನು ದೊಡ್ಡದು ಚಿಕ್ಕದು ಅಂತ ಬಹಳ ಬೇಗ ತೀರ್ಮಾನಕ್ಕೆ ಬರಬಾರದು. ಒಂದರಲ್ಲಿ ಇಲ್ಲದ ವಿಶೇಷಗಳು ಇನ್ನೊಂದರಲ್ಲಿ ಇರಬಹುದು. ಉದಾಹರಣೆ ಇದೆ, ಹಿಮಗಿರಿ ಮತ್ತು ಕ್ರಿಮಿಗಳೇ ಉದಾಹರಣೆ. ಮೇಲ್ನೋಟಕ್ಕೆ ಎಷ್ಟು ದೊಡ್ಡದು ಎಷ್ಟು ಚಿಕ್ಕದು ಚಿಲ್ಲರೆ ನೆಗಣ್ಣೆ ಅಂತ ಅನಿಸಿದ್ರು ಕೂಡ ಅಲ್ಲಿ ಇಲ್ಲದ ಅನೇಕ ವಿಶೇಷಗಳನ್ನ ಇದು ಹೊಂದಿದೆ ನೋಡಿ ಅಂತ. ಅಮಿತ ಸಂತತಿಯುಂಟು ಕ್ರಿಮಿಗೆ, ಅಮಿತ ಸಂತತಿಯುಂಟು. ಸಂತತಿಯುಂಟು ಮಾತ್ರ ಅಲ್ಲ, ಅಮಿತ ಸಂತತಿಯುಂಟು. ನೀವು ಅದನ್ನು ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಂತಿಷ್ಟು ಅಂತ. ಒಂದು ಕ್ರಿಮಿಯ ಸಂತಾನವನ್ನು ಅಳೆಯಲಿಕ್ಕೆ ಸಾಧ್ಯವ? ಕಲ್ಪನಾತೀತ. ಅದು ಒಂದು ಇಲಿ ಎಷ್ಟು ಮರಿ ಹಾಕ್ಬೋದು, ಒಂದು ಜಿರಲೆ ಎಷ್ಟು ಮರಿ ಹಾಕ್ಬೋದು, ಸಂತತಿ ಹೇಗೆ ಬೆಳಿಬೋದು ಅನ್ನೋದನ್ನು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಿಮಗಿರಿಯ ಸಮಯುಗದ ಕ್ರಿಮಿ ಪಂಕ್ತಿ ಕವಿ ಹೋಲಿಕೆ ಕೊಡ್ತಕ್ಕಂಥದ್ದು. ಹಿಮಗಿರಿ ಯಾವ ಕಾಲದಿಂದ ಇದೆ, ಅಷ್ಟೇ ಕಾಲದ ಕ್ರಿಮಿಯ ಸಂತಾನವನ್ನು ನಾವು ಗುಡ್ಡೆ ಹಾಕಿದರೆ ಅದು ಹಿಮಾಲಯಕ್ಕಿಂತ ಚಿಕ್ಕದಾಗೋದಿಲ್ಲ, ದೊಡ್ಡದೇ ಆಗ್ಬೋದು. ಹಿಮಗಿರಿಯ ಸಮಯುಗದ ಕ್ರಿಮಿ ಪಂಕ್ತಿ ಕಿರಿದ ಹೃದಯ ಅಂತ ಏನಿದು? ಇಷ್ಟು ಮಾತುಗಳಲ್ಲಿ ಬಣ್ಣನ ಮಾಡಿರ್ತಕ್ಕಂಥ ವೈಶಿಷ್ಟ್ಯ ಏನಂತ, ಕುಲ. ಕುಲದ ಮೂಲಕ ಕ್ರಿಮಿ ಹಿಮಗಿರಿಗೆ ಸಡ್ಡೊಡೆಯಿತು ಅಂತ. ಮಾತ್ರವಲ್ಲ, ಶಾಶ್ವತವಾಯಿತು. ಶಾಶ್ವತವಾಯಿತು ಜಿರಲೆ ಎಷ್ಟು ಕಾಲದಂತೆ ಇದೆಯಂತೆ, ಕೋಟ್ಯನು ಕೋಟಿ ಶತಕೋಟಿ ವರ್ಷಗಳಿಂದ ಜಿರಲೆ ಇದೆ ನೋಡಿ. ಬಹಳ ಹಳೇ ಜನ್ಮಂತೆ ಜಿರಲೆ, ಹಳೇ ಜೀವಿ ಅಂತೆ ಅದು. ಇನ್ನೂ ಇದೆ, ಎಷ್ಟು ಪ್ರಕೃತಿ ಬದಲಾಗ್ತಾ ಇರ್ಬೋದು ಏನೇನು ಅದಕ್ಕೆಲ್ಲ. ಅದು ನೀವು ಲಕ್ಷ್ಮಣರೇಖಕ್ಕೆ ತಗೊಂಬಂದ್ರೆ ಒಂದು ದಿನ ಸತ್ತೋಗ್ತದೆ, ಎರಡನೇ ದಿನ ಸ್ವಲ್ಪ ಅಲ್ಲೇ ಎಚ್ಚರ ತಪ್ಪಿದಾಗ ಆಗ್ತದೆ ಅಷ್ಟೇ, ಅದಕ್ಕೆ ಮೂರನೇ ದಿನ ಅದು ಆರಾಮಾಗಿ ಓಡಾಡ್ತಾ ಇರ್ತದೆ. ನಮಗೆ ತೊಂದರೆ ಆಗ್ಬೋದು ಏನಾದ್ರು ಸ್ವಲ್ಪ ಲಕ್ಷ್ಮಣ ರೇಖೆಯಿಂದ ಹೊರತು. ಯಾವ ಲಕ್ಷ್ಮಣ ರೇಖೆಯು ಅದಕ್ಕೇನು ಬಾಧಕ ಅಲ್ಲ ಅಂತ. ಯಾಕೆಂದ್ರೆ ಅದಿರಲೆ ನಮಗೆ ಹೇಳೋದೇನಂದ್ರೆ, ನೀನು ಯಾವನು, ನೀನು ನಿನ್ನೆ ಮೊನ್ನೆ ಬಂದವರು, ನಾನು ಶತಕೋಟಿ ವರ್ಷದಿಂದ ಇದ್ದೇನೆ, ಇಂಥ ಬೇಕಾದಷ್ಟು ಬದಲಾವಣೆಗಳನ್ನು ಕಂಡಿದ್ದೇನೆ ನಾನು. ಹಾಗಾಗಿ ನೀನು ಇದೆಲ್ಲ ಇನ್ನೊಂದು ತಗೊಂಬ, ನೀನು ನಾನು ಅದಕ್ಕೆ ತಯಾರಾಗ್ತೇನೆ ಅಂತ. ಹಾಗೆ ಅಂತ ಅದೊಂದು ತಮಾಷೆ ಒಂದು ಕಥೆಯನ್ನು ಚಂದಮಾಮದಲ್ಲಿ ಅದು ಚಿಕ್ಕ ವಯಸ್ಸಲ್ಲಿ ನಾವು ಓದಿದ್ದು. ಅದರಲ್ಲಿ ಏನಂದ್ರೆ, ಸಂಜೆ ಹೊತ್ತಿಗೆ ಯಾವುದೊಂದು ಮರದ ಪಕ್ಕದಲ್ಲಿ ಹಾದು ಹೋಗಬೇಕಾಗಿರ್ತದೆ ಒಬ್ಬ ಆತನಿಗೆ. ಅಲ್ಲಿ ದೆವ್ವ ಇದೆ ಅಂತ ಯಾರು ಹೇಳಿರ್ತಾರೆ, ಅವನಿಗೆ ಭಯ. ಹಾಗಾಗಿ ಹನುಮಂತಂದು ಯಾವುದೋ ಒಂದು ಸ್ತೋತ್ರ ಕಲ್ತ್ಕೊಂಡು ಆ ಸ್ತೋತ್ರ ಹೇಳ್ತಾ ಹೋಗೋದು. ಆ ಮರದ ಬರಿ ಬಳಿ ಹೋಗಬೇಕಿದ್ರೆ ಸ್ತೋತ್ರ ಹೇಳ್ಕೊಡೋದು ಅಂತ. ಒಂದು ಐದಾರು ದಿನ ಆದಮೇಲೆ ಆ ಮರದ ಬಳಿ ಬಂದು ಕೂಡಲೇ ಹೊತ್ತಾರು ಸ್ವರ ಮೇಲಿಂದ ಕೇಳೋಕೆ ಶುರುವಾಯ್ತಂತೆ. ಅವಕ್ಕೆಲ್ಲ ಬಾಯಿಪಾಠ ಬಂದಿದೆ ಅಂತ. ದಿನ ಕೇಳಿ ಕೇಳಿ ಇವನು ಬಂದ ಕೂಡಲೇ ಅವ್ಗೆ ಗೊತ್ತು, ಈಗ ಇದನ್ನ ಹೇಳ್ತಾನೆ ಅಂತ ದೆವ್ವಗಳಿಗೆ ಗೊತ್ತು. ಅವೇ ಹೇಳೋಕೆ ಶುರು ಮಾಡಿದ್ರು ಅಂತ. ಕತೆ ಈಗೀಗ ಸರಿಯಾಗಿರಬೇಕು ಅಂತ ಏನಲ್ಲ, ಆದರೆ ಅಂದರೆ ಅಡಾಪ್ಟ್ ಆಗ್ತಕ್ಕಂಥದ್ದು ಅಂತ, ಅಡಾಪ್ಟ್ ಮಾಡ್ಕೊಳ್ತಕ್ಕಂಥದ್ದು ಅದು ವಾತಾವರಣಕ್ಕೆ ತಕ್ಕಂತೆ ನಮ್ಮನ್ನು ನಾವು ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥದ್ದು. ಜೀವಿಗಳಿಗೆಲ್ಲ ಇದೆ ಅದು ಅಂತ. ಸಂತತಿ ಸಂತತಿ ಉಳಿಯೋದು ಹೇಗೆ ಅಂದರೆ ಈ ಹೊಂದಾಣಿಕೆ ಮೂಲಕ ಅಂತ. ಮಾಡ್ಕೊಳ್ಳೋಕ್ಕಾಗದೇ ಇದ್ರೆ ಹೊಂದಾಣಿಕೆ ಏನೋ ಉಳ್ಕೊಳ್ಳೋಕ್ಕಾಗೋದಿಲ್ಲ. ಡೈನೋಸಾರ್ ಅದಾಗಬಹುದು, ಹಾಗಾದ ಅಂತ ಇರಲೇ ಡೈನೋಸಾರ್ಗಿಂತ ದೊಡ್ಡದು. ಯಾಕೆಂದರೆ ಈ ಬದಲಾವಣೆಗಳನ್ನು ತಡ್ಕೊಂಡಿದೆ. ಈ ಇಂಥ ಈ ಕೊರೋನಾ ವೈರಸ್ ಎಷ್ಟು ಬಂದು ಹೋಗಿರ್ಬೋದು ಜಿರಲೆ ಒಂದು ಚರಿತ್ರೆಯಲ್ಲಿ, ಅದೆಲ್ಲ ಜೀರ್ಣ ಮಾಡಿಕೊಂಡು ಈಗಲೂ ಕೂಡ ಆರಾಮಾಗಿದೆ ಅಂತ. ಹಾಗಾಗಿ ಅಮಿತ ಸಂತತಿಯುಂಟು ಹಿಮಗಿರಿಯ ಸಮಯುಗದ ಕ್ರಿಮಿ ಪಂಕ್ತಿ ಕೀರಿದಾಗುದೇ ಅಂತ. ಸಂತಾನದ ಒಂದು ವೈಶಿಷ್ಟ್ಯ ಅದು ಅಂತ. ಇದು ಚಿಕ್ಕ ಸಂಗತಿ ಏನಲ್ಲ, ಯಾಕೆಂದರೆ ಸೃಷ್ಟಿ ಮುಂದುವರಿತಾ ಇದೆಯಲ್ಲ, ಇದನ್ನೇ ಆಧರಿಸಿ ಮುಂದುವರಿತಾ ಇರ್ತಕ್ಕಂಥದ್ದು.
ತನ್ನ ಪ್ರತಿರೂಪವನ್ನು ಸೃಷ್ಟಿ ಮಾಡಿ ಅಲ್ಲಿ ತನ್ನ ತನವನ್ನೆಲ್ಲ ಇಟ್ಟು ತಾನು ನಿವೃತ್ತಿಯಾಗುವಂಥದ್ದು. ಈ ಕುಲದ ಹಿಂದಿನ ಪ್ರಿನ್ಸಿಪಲ್ ಏನಿದೆ, ಸೃಷ್ಟಿ ಮುಂದುವರಿತಾ ಇರತಕ್ಕಂಥದ್ದು ಇವತ್ತಿನವರೆಗೂ ಇದೇ ಪ್ರಿನ್ಸಿಪಲ್ ಆಧರಿಸಿ, ಬೇರೆ ಏನೂ ಅಲ್ಲ ಅಂತ. ಹಾಗಾಗಿ ಕುಲವೆಂದರೆ ಸಣ್ಣ ಸಂಗತಿಯಲ್ಲ ಅದು ಅಂತ. ಮತ್ತು ಸೃಷ್ಟಿ ಇವತ್ತಿಗೂ ಉಳಿದಿದೆ ಅಂದರೆ ಹೇಗೆ ಉಳಿದಿರೋದು? ಇದೇ ರೀತಿಯಿಂದ ಅಂತ, ರೀಪ್ರೊಡಕ್ಷನ್, ಮರು ಸೃಷ್ಟಿ ಇದೆಯಲ್ಲ, ಇದರ ಮೂಲಕ ಉಳಿದಿರತಕ್ಕಂಥದ್ದು ಅಂತ. ಅವತ್ತು ಏನು ಸೃಷ್ಟಿ ಆಯಿತು ಅದು ಹಾಗೆ ಇರೋದಾಗಿದ್ದರೆ ಅದು ಸೃಷ್ಟಿಯಾಗಿರ್ತಿರಲಿಲ್ಲ. ಅದು ಒಂದು ವೇಳೆ ಹಾಗೆ ಇರೋದಾಗಿದ್ದರೂ ಕೂಡ ಅದೇನು, ಅದಕ್ಕೆ ಚಲನೆ ಇಲ್ಲ, ಸ್ಪಂದ ಇಲ್ಲ, ಹುಟ್ಟು ಸಾವುಗಳು ಇಲ್ಲದೇ ಇದ್ದರೆ ಹಾಗೆ ಮುಂದುವರೆದ್ರೆ ಅದಕ್ಕೇನು ಸ್ವಾರಸ್ಯವೇ ಇಲ್ಲ ಅಂತ, ಅದು ಕಲ್ಲಿನಂತೆ ಇರ್ತಿತ್ತದು ಅಂತ. ಈ ರೂಪದಲ್ಲಿ ಸೃಷ್ಟಿ ಇರಬೇಕಾದ್ರೆ ಈ ಕುಲದ ತತ್ವವೇ ಕಾರಣ ಅಂತ. ಅಂದರೆ ಪ್ರತಿರೂಪ ಸೃಷ್ಟಿ ತನ್ನ ಅಸ್ತ, ತನ್ನ ಅಸ್ತಮಾನ, ಅದಕ್ಕಿಂತ ಮೊದಲು ಪ್ರತಿರೂಪದ ಸೃಷ್ಟಿ, ಅಲ್ಲಿ ತನ್ನ ಮುಂದುವರಿಕೆ. ಹಾಗಾಗಿ ಆತ್ಮಾವೈ ಪುತ್ರನಾಮಾಸಿ, ಅವನೇ ಮಗನಾಗಿ ಹುಡ್ತಾನೆ. ಮಗ ಬೇರೆ, ಅಪ್ಪ ಬೇರೆ ಅಲ್ಲ, ಅವನೇ ಮಗನಾಗಿ ಹುಡ್ತಾನೆ ಅಂದರೆ ಅವನ ಬಹುವಂಶ ಅಲ್ಲಿ ಬಂದಿದೆ, ತಂದೆ ತಾಯಿಗಳೇ ತಾನೇ ಮಗನಾಗಿ ಹುಟ್ಟತಕ್ಕಂಥದ್ದು ಅಂತ. ಹಾಗಾಗಿ ಇದು ಪೂರ್ತಿ ಅಲ್ಲಿ ಬಂದಿದೆ. ಅಲ್ಲಿ ಆತ್ಮಾವೈ ಪುತ್ರನಾಮಾಸಿ, ತನ್ಮೂಲಕ ಶಾಶ್ವತನಾಗ್ತಾನೆ. ಸಂಸಾರಿ ಶಾಶ್ವತನಾಗುವಂಥದ್ದು ಸಂತಾನದ ಮೂಲಕ, ಸನ್ಯಾಸದ ದಾರಿ ಬೇರೆ, ಅದು ಶಾಶ್ವತವಾಗಿರ್ತಕ್ಕಂಥ ಆತ್ಮವಾಗಿ ತಾನು ಉಳ್ಕೊಳ್ಳೋದ್ರ ಮೂಲಕವಾಗಿ, ಶುದ್ಧ ಚೈತನ್ಯವಾಗಿ ಅವಿನಾಶಿಯಾದ ಅವಿಕಾರಿಯಾದ ಚೈತನ್ಯವಾಗಿ ತಾನು ಉಳ್ಕೊಳ್ಳೋದ್ರ ಮೂಲಕವಾಗಿ ಸನ್ಯಾಸಿ ಶಾಶ್ವತನಾದರೆ, ಸಂಸಾರಿ ಶಾಶ್ವತನಾಗುವಂಥದ್ದು ಕುಲದ ಮೂಲಕವಾಗಿ. ಕುಲದ ಬಗ್ಗೆ ಎಷ್ಟೆಲ್ಲ ತೆಗಳಿಕೆಗಳು ಯಾವ ಕಾಲದಿಂದಲೂ ಇದೆ, ಈ ಕಾಲದಲ್ಲಿ ಬಹಳ ವಿಶೇಷ. ಕುಲ ಕುಲ ಕುಲವೆಂದು ಹೊಡೆದಾಡಿದಿರಿ, ನಿಮ್ಮ ಕುಲದ ನೆಲೆಯನ್ನು ಏನಾದರೂ ಬಲ್ಲಿರ ಬಲ್ಲಿರ, ಸುಮ್ಮನೆ ಯಾಕೆ ಹೊಡೆದಾಡ್ತೀರಿ ಕುಲ ಕುಲ ಅಂತ ಕನಕದಾಸರು. ಅವರದ್ದೇ ಇನ್ನೊಂದು, ಕುಲ ಕುಲವೆನ್ನುತ್ತಿದ್ದರು ಕುಲವ್ಯಾವುದು, ಸತ್ಯ ಸುಖವುಳ್ಳ ಜನರಿಗೆ ಆತ್ಮ ಯಾವ ಕುಲ, ಜೀವ ಯಾವ ಕುಲ, ತತ್ವೇಂದ್ರಿಯಗಳ ಕುಲ ಪೇಳಿರಯ್ಯ, ಆತ್ಮಾಂತರಾತ್ಮ ನೆಲೆಯಾದಿ ಕೇಶವ ಆತನೊಲಿದ ಮೇಲೆ ಯಾತರ ಕುಲವಯ್ಯ. ಈ ಪದವನ್ನು ನಾನು ತಪ್ಪರ್ಥ ಮಾಡಿಕೊಂಡು ಕುಲವೇ ಬೇಡ ಅನ್ನೋ ತೀರ್ಮಾನಕ್ಕೆ ಬಂದರೆ ಸೃಷ್ಟಿಯೇ ಬೇಡ ಅಂತಂದಾಗುತ್ತದೆ. ಹೌದು, ಆತನ ಒಲಿದ ಮೇಲೆ ಯಾತರ ಕುಲವಯ್ಯ, ಹಾಗಾದ್ರೆ ಒಲಿಯವರಿಗೆ ಬೇಕಾ? ಒಲಿದ ಮೇಲೆ ಯಾತರ ಕುಲವಯ್ಯ, ಒಲಿದ ಮೇಲೆ ಅಂದರೆ ಎಷ್ಟು ಜನರಿಗೆ ಒಲಿದಿರತಕ್ಕಂಥದ್ದು ಭಗವಂತ? ಇಷ್ಟಾರು ಕೋಟಿ ಜೀವಗಳ ಪೈಕಿಯಲ್ಲಿ ಅತ್ಯಂತ ಅಪರೂಪದ ಉಳಿದವರಿಗೆ ಬೇಕು ಅಂತ ಹೇಳ್ದಾಗಾಯ್ತಲ್ವ? ಅಥವಾ ಕುಲ ಕುಲವೆಂದು ಹೊಡೆದಾಡಿದಿರಿ ಅಂದರೆ ಹೊಡೆದಾಟಕ್ಕೆ ಬಳಸ್ಕೋಬೇಡಿ ಅದನ್ನು ಅಂತ. ಅಂದರೆ ಬಳಕೆ ಬೇರೆ ಇದೆ, ಅದರ ಉದ್ದೇಶ ಬೇರೆ ಇದೆ, ಅದು ಪರಂಪರೆ ಸಂಪ್ರದಾಯ, ಅದು ಮುಂದುವರಿಕೆ. ಅದೊಂದು ಒಳಿತುಗಳನ್ನು ಉಳಿಸಿ ಮುಂದಕ್ಕೆ ಅದನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಅದು, ಅದಕ್ಕೆ ಬಳಸ್ಕೊಳ್ಳಿ ಅದನ್ನು, ಹೊರತು ಇದಕ್ಕಲ್ಲ ಅಂದರೆ ಸರಿ ಅಂತ. ಹೊರತು ಕುಲವೇ ಬೇಡ ಅಂತ ಕುಲವನ್ನು ಹೀಗಳಿಗೆ ಹೋದರೆ ಏನು ಉಳಿಯೋದು? ಆಮೇಲೆ ಏನು ಉಳಿಯೋದಿಲ್ಲ, ಏನಕ್ಕೇನು ಉಳಿಯೋದಿಲ್ಲ. ಇವತ್ತು ಸಿಂಹ ಇದೆ, ಇವತ್ತು ಹುಲಿ ಇದೆ, ಇವತ್ತು ತೆಂಗಿದೆ, ಕಂಗಿದೆ ಅಂತಂದರೆ ಕುಲ ಕಾರಣ ಅದಕ್ಕೆ. ಒಂದು ಮಾವು ಅಂದರೆ ಎಷ್ಟು ಪ್ರಭೇದಗಳು ಅದರಲ್ಲಿ, ಅದರಲ್ಲಿ ಏನು ಕುಲ? ಅದು ಒಂದರಂತೆ ಇನ್ನೊಂದರ ಪರಿಮಳ ಇಲ್ಲ, ರುಚಿ ಇಲ್ಲ. ಒಂದು ಮಿಡಿ ಇದ್ದಾಗ ರುಚಿ, ಇನ್ನೊಂದು ಹಣ್ಣಿದ್ದಾಗ ರುಚಿ, ಮತ್ತೊಂದು ದೋರೆಗಾಯಿ ಇದ್ದಾಗ ರುಚಿ, ಇಷ್ಟೆಲ್ಲ ಪ್ರಭೇದ ಇದ್ದಾರೆ. ಏನದು ಕುಲಗಳು? ಅದರ ಕುಲಗಳು ಅಂತ ಬೇಡವಾಗತ್ತೆ ಹೇಳಿ ಯಾರಾದರೂ ನೋಡೋಣ, ಬೇಡವಾ? ಒಂದೊಂದರಲ್ಲೂ ಇದೆಯಲ್ಲ ಇಂಥ ಪ್ರಭೇದಗಳು ಅಂತ. ಒಂದೊಂದು ಜೀವವರ್ಗದಲ್ಲೂ ಕೂಡ ಪ್ರಭೇದಗಳಿವೆಯಲ್ಲ. ಹಾಗೆ ಉಳಿಸ್ಬೇಕು ಅಂತ ನಾನು ಇವತ್ತು ಜಗತ್ತೆಲ್ಲ ಬೊಬ್ಬೆ ಇರ್ತಕ್ಕಂಥದ್ದು. ಅದರರ್ಥ ಏನು? ಕುಲ ಉಳಿಬೇಕು ಅಂತ, ಆಯಾ ಕುಲಗಳು ಉಳಿಬೇಕು ಅಂತ ತಾನೇ ಅಂತ. ಹಾಗಾಗಿ ಕುಲವನ್ನು ನಾವು ಹಳೆಯಬಾರದು, ಅರ್ಥ ಮಾಡ್ಕೋಬೇಕು ಅದರ ಮಹತ್ವವನ್ನು. ಇನ್ನು ಈಗ ನಾನು ಅಂತ ಒಂದು ವ್ಯಕ್ತಿ ಅಂತ ತಗೊಳ್ಳಿ, ನಿಮಗೆ ನನ್ನಲ್ಲಿ ಕುಲದಂಶ 99%, ನನ್ನಂಶ 1 ಇದೆಯೋ ಇಲ್ವೋ ಅಂತ. ಮೊಟ್ಟ ಮೊದಲಿನಿಂದಾಗ ಈ ಕೈ, ಕಾಲು, ಮೈ ಇದ್ಯಾವುದು? ಇದು ಎಲ್ಲಿಂದ ಬಂದಿದೆ? ಅದು ಕುಲದಿಂದ ಬಂದಿರತಕ್ಕಂಥದ್ದು. ನಮ್ಮ ಒಂದೊಂದು ಚಹರೆ, ಒಂದೊಂದು ಲಕ್ಷಣ ಯಾವುದು? ನಮ್ಮ ಪೂರ್ವಪುರುಷನಿಗೆ ಸಂಬಂಧಪಟ್ಟಿರತಕ್ಕಂಥದ್ದು, ತಾಯಿ ಕಡೆಯಿಂದಲೋ ತಂದೆ ಕಡೆಯಿಂದಲೋ
ಕೆಲವು ತಂದೆಯಂತೆ, ಕೆಲವು ತಾಯಿಯಂತೆ, ಕೆಲವು ಅಜ್ಜನಂತೆ, ಅಜ್ಜಿಯಂತೆ, ಮುತ್ತಜ್ಜನಂತೆ, ಈ ಇಷ್ಟಾರು ತಲೆಮಾರುಗಳಲ್ಲಿ ಅವರ ಜೀವನ ಅದ್ದಾನೆ ಬಂದಿರತಕ್ಕಂಥದ್ದು ಅಂತ. ಹಾಗಾಗಿ ಈ ನಮ್ಮ ಮೈ ಇರ್ಬೋದು, ಮನಸ್ಸಿರ್ಬೋದು, ನಮ್ಮ ಇಡೀ ವ್ಯಕ್ತಿತ್ವ ಇರ್ಬೋದು, ಇದರಲ್ಲಿ ಬಹುವಂಶ ಅಂದರೆ ಬಹುವಂಶ ಚೂರ್ಪಾರು ಬಿಟ್ಟು ಅದೆಲ್ಲ ಕುಲದ ಕೊಡುಗೆ. ಹೇಗೆ ಅದನ್ನು ತಿರಸ್ಕಾರ ಮಾಡೋದು? ಬಂದಿದ್ದೆ ನೋಡಿ, ಕೊಟ್ಕೊಂಡು ಕೊಟ್ಕೊಂಡು ಇಲ್ಲಿವರೆಗೂ ತಂದಿದ್ದಾರೆ ಅದನ್ನು ಅಂತ, ನಮ್ಮ ಪೂರ್ವಜರು ಅಂತ. ಹಾಗಾಗಿ ಒಳಿತೆಲ್ಲವೂ ತಲೆಯಿಂದ ತಲೆಗೆ ಕುಲದಿಂದಲೇ ದಾಟುವುದೆಂದ ಮೇಲೆ ಕುಲವನ್ನು ಹೊಳೆಯುವುದಾದರೂ ಯಾಕೆ ಹಳಿಬಾರ್ದು ನಾವು? ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾವು ಗುರುಕುಲ ಅನ್ಬೇಕಾದ್ರೆ ಸ್ವಲ್ಪ ಶಬ್ದ ವಿಚಿತ್ರ ಕೇಳ್ಬೋದು ಅಂತ. ಅಂದ್ರೆ ಈಗ ನಮ್ಗೆ ಅಭ್ಯಾಸ ಆಗಿದೆ ಗುರುಕುಲ ಗುರುಕುಲ ಅಂದ್ರೆ ಸರಿ ಅಂತಂದ್ರೆ ಅದೇನು ಗುರುಕುಲ? ಕುಲ ಅನ್ನೋ ಶಬ್ದ ಅಲ್ಲಿ ಯಾಕೆ ಬಂತಪ್ಪ ಅಂದ್ರೆ ಈ ಕುಲದ ಹಿಂದಿನ ಪ್ರಿನ್ಸಿಪಲ್ ನೋಡಿ ಅದೇ ಇದೆ ಇಲ್ಲಿ ಅಂತ. ಅಂದ್ರೆ ಪೀಳಿಗೆಯಿಂದ ಪೀಳಿಗೆಗೆ ಉಳಿಸಿ ಅದನ್ನು ಕೊಟ್ಟು ಅದನ್ನ ಬೆಳೆಸ್ತಕ್ಕಂಥದ್ದು ಅಂತ ಅದ್ದಾನೆ ಅಂತ ಗುರುಕುಲದಲ್ಲಿ ಇರ್ತಕ್ಕಂಥದ್ದು ಅಂತ. ಮತ್ತೆ ಒಂದು ಮನೆಯಲ್ಲಿ ಈಗ ಈ ಪೀಳಿಗೆಯಿಂದ ಬಂದಿದ್ದನ್ನು ಹಾಗೆ ಮುಂದುವರಿಸುವಂಥದ್ದು ಮನೆಯಲ್ಲಿ ನಡೀಬೇಕು, ಆದರೆ ಸಮಗ್ರವಾಗಿ ನಡೆಯುವುದಿಲ್ಲ. ಅದು ಗುರುಕುಲ ಯಾಕೆ ಬೇಕು ಅಂದರೆ ಈಗ ಅವನ ಮನೆ ಮಾತ್ರ ಅಲ್ಲ, ಆ ವಿದ್ಯಾರ್ಥಿಯ ಒಂದು ಮನೆ ಮಾತ್ರ ಅಲ್ಲ, ಒಟ್ಟು ಸಮಾಜವಾಗಿ ಸಮಷ್ಟಿಯಾಗಿ ಹಿಂದಿನಿಂದ ಬಂದ ಒಳಿತುಗಳು ಅದು ಮುಂದಿನ ಪೀಳಿಗೆಗೆ ದಾಟಬೇಕು, ದಾಟಿಸಲಿಕ್ಕೆ ಒಂದು ವ್ಯವಸ್ಥೆ ಅದು. ಹಾಗಾಗಿ ಗುರುಕುಲ ಅಂತ ಜ್ಞಾನದ ಕುಲ ಅದು. ಗುರು ಅಂದ್ರೆ ಏನು? ಜ್ಞಾನ, ಜ್ಞಾನಪ್ರದ. ಅವನ ಒಂದು ಕುಲ ತನ್ಮೂಲಕ ಇಡೀ ಸಮಾಜದ ಸೃಷ್ಟಿಯ ಶುಭಗಳೆಲ್ಲ ಉಳ್ಕೊಳ್ತಕ್ಕಂಥದ್ದು ಮತ್ತು ಮುಂದಿನ ಪೀಳಿಗೆಗೆ ಉಳಿತಕ್ಕಂಥದ್ದು ದಾಡ್ತಕ್ಕಂಥದ್ದು ಅಂತ. ಇಲ್ಲಿ ಆ ಕುಲವನ್ನು ಬೆಳೆಸುವವನು ಗುರುವೇ ಆಗಿರ್ತಾನೆ. ಒಂದು ಹಣತೆಯಿಂದ ನೂರು ಹಣತೆಗಳು. ಗುರುಕುಲ ಅಂದ್ರೆ ಏನು? ಗುರು ಒಂದು ಹಣತೆ ಆದರೆ ಅವನ ಶಿಷ್ಯರೆಲ್ಲ ಹಣತೆಗಳು. ಈ ಗುರು ಎಂಬ ಹಣತೆ ಹಚ್ಚಿದ ಹಣತೆಗಳು ಅಂತ, ನೂರಾರು ಹಣತೆಗಳು, ಅದು ಗುರುಕುಲ ಅಂತ. ಒಂದು ದೀಪ ತಾನು ಆರಿ ಹೋಗುವ ಮುನ್ನ ಹತ್ತಾರು ಹಣತೆಗಳನ್ನು ಹಚ್ಚಿದ ಹಾಗೆ, ಹತ್ತಾರು ನೂರಾರು ಹಣತೆಗಳನ್ನು ಹಚ್ಚಿ ಮತ್ತೆ ಅದು ಯಾವ ದೀಪವೂ ಕೂಡ ಶಾಶ್ವತ ಅಲ್ಲ. ಆತ್ಮದೀಪವನ್ನು ಹೊರತುಪಡಿಸಿದರೆ ಎಣ್ಣೆ ಆರಿದ ಮೇಲೆ ಬತ್ತಿ ಸುಟ್ಟ ಮೇಲೆ ಅದು ಹೋಗಲೇಬೇಕು. ಅದು ಹೋಗುವ ಮುನ್ನ ತನ್ನಂಥದೇ ದೀಪಗಳನ್ನು ಸೃಷ್ಟಿ ಮಾಡಿ ಹೋದ ಹಾಗೆ ಗುರುಕುಲ ಎನ್ನುವಾಗ ಅಂತ. ಜ್ಞಾನ ಸಂತತಿಯನ್ನು ಈ ಗುರು ವೃಂದ ಅಥವಾ ಗುರುವೆನ್ನುವನು ಸೃಷ್ಟಿ ಮಾಡಿ ಹೋಗ್ತಾನೆ. ಹಾಗಾಗಿ ನಮ್ಮ ದೇಶದಲ್ಲಿ ಮಾತ್ರ ಅದನ್ನು ಕುಲ ಅಂತ ಪರಿಗಣನೆ ಮಾಡಿದ್ದಾರೆ. ವಂಶೋ ದ್ವಿಧ, ನಮ್ಮಲ್ಲಿ ವಂಶಕ್ಕೆ ಎರಡು ವಿಧ, ಎರಡು ರೀತಿಯಲ್ಲಿ ವಂಶ ಮುಂದುವರಿತಕ್ಕಂಥದ್ದು. ಒಂದು ಪುತ್ರಾದಿ ಪರಂಪರ, ಪುತ್ರ ಪೌತ್ರ ಪ್ರಪೌತ್ರ, ಮಗ ಮೊಮ್ಮಗ ಮಿಮ್ಮಗ ಮರಿಮಗ ಗೊತ್ತಿರ್ತಕ್ಕಂಥದ್ದು. ಇನ್ನೊಂದು ವಿದ್ಯೆಯಾದ ವಂಶ ಗುರು ಪರಂಪರೆಯ ಗುರು ಪರಂಪರೆ. ಇನ್ನೊಂದು ಗುರುವಿನಿಂದ ಶಿಷ್ಯ, ಪ್ರಶಿಷ್ಯ, ಅವನ ಶಿಷ್ಯ, ಅವನ ಶಿಷ್ಯ. ನಮ್ಮಲ್ಲಿ ಇದನ್ನು ಕೂಡ ಕುಲ ಎಂಬುದಾಗಿ ಹೇಳಿದ್ದಾರೆ, ಅದು ಶ್ರೇಷ್ಠ ಎಂಬುದಾಗಿ ಕೂಡ ಹೇಳ್ತಾರೆ ಅಂತ. ವಂಶೋ ದ್ವಿಧ ವಿದ್ಯೆಯ ಜನ್ಮನಾಚ ತತ್ರಭವೋ ವಂಶ್ಯ ಪುತ್ರಾದಿ ಪರಂಪರಾ ಇತ್ಯರ್ಥ. ವಿದ್ಯೆಯಾತು ವಂಶಃ ಗುರು ಪರಂಪರೆಯ, ಇದು ಸಿದ್ಧಾಂತ ಕೊಮದಿ. ಅಪಸ್ತಂಭ ಸೂತ್ರ ಏನ್ ಹೇಳುತ್ತೆ ಅಂದ್ರೆ, ಯಸ್ಮಾ ಧರ್ಮಾನ್ ಆಚನೋತಿ ಸ ಆಚಾರ್ಯ ತಸ್ಮೈ ನದ್ರುಹ್ಯೇತ್ ಕದಾಚನ ಸಹಿ ವಿದ್ಯಾತಸ್ತಂಜನ ಇದೆ. ಆಚಾರ್ಯನಿಗೆ ದ್ರೋಹ ಮಾಡಬೇಡ ಎಂದು ಕೂಡ, ಗುರುವಿಗೆ ದ್ರೋಹ ಮಾಡಬೇಡ, ಯಾಕೆಂದ್ರೆ ಅವನೇ ನಿನ್ನ ಜನಕ. ವಿದ್ಯೆಯ ಮೂಲಕ ನಿನ್ನ ಜನನ, ವಿದ್ಯೆಯ ಮೂಲಕ ನಿನ್ನ ಜನನ. ತಚ್ಛ್ರೇಷ್ಠಂ ಜನ್ಮ, ಆ ಜನ್ಮ ಶ್ರೇಷ್ಠವಾಗಿರತಕ್ಕಂಥದ್ದು. ಶರೀರಮೇವ ಮಾತಾ ಪಿತೃವೋ ಜನಯತಃ, ತಂದೆ ತಾಯಿ ಕೊಟ್ಟಿದ್ದು ಶರೀರ, ಶರೀರ ಶಬ್ದಕ್ಕೆ ನಾಶವಾಗುವಂಥದ್ದು ಅಂತ ಅರ್ಥ. ಶೀರ್ಯತೆ ಇದೆ ಶರೀರಂ, ಒಂದು ಇದನ್ನು ಬಿದ್ದೋಗ್ತದೆ ಅಂತ ಶರೀರ ಶಬ್ದದ ಅರ್ಥ. ಅದನ್ನು ಕೊಟ್ಟಿದ್ದವರು, ಆದರೆ ಗುರು ಕೊಟ್ಟಿದ್ದು ಅವಿನಾಶಿ, ಶಾಶ್ವತವಾಗಿರ್ತಕ್ಕಂಥದ್ದು. ಹಾಗಾಗಿ ಅದು ಶ್ರೇಷ್ಠ. ತಚ್ಛ್ರೇಷ್ಠಂ ಜನ್ಮ, ಗುರುವಿನಿಂದ ವಿದ್ಯೆಯ ಮೂಲಕ ಆಗುವಂಥ ಜನ್ಮವೇ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಪರಂಪರೆ, ಆ ವಂಶವೇ ಶ್ರೇಷ್ಠವಾಗಿರತಕ್ಕಂಥದ್ದು ಎಂಬುದಾಗಿ ಆಪಸ್ತಂಭರೇ ಹೇಳಿದರು. ಹಾಗಾಗಿ ಇದು ಗುರುಕುಲದ ಒಂದು ಕಲ್ಪನೆ ಅಂತ. ಅಂದರೆ ಕುಲ ಅಂದರೆ ಹೇಗೆ ಒಂದು ಮುಂದುವರಿಕೆಯೋ, ಒಳಿತುಗಳು ಉಳಿದು ಹೋಗ್ತಕ್ಕಂಥ ವ್ಯವಸ್ಥೆ, ಒಳಿತು ಒಂದು ಒಂದು ಪರಂಪರೆ ಉಳ್ಕೊಂಡಿರ್ತದೆ ಅಂತ. ಈಗ ಒಂದು ಯಾವುದೊಂದು ನಾಟ್ಯ ವೈದ್ಯ ಅಂತ ಕೊಡಿ ನೀವು ಉದಾಹರಣೆಗೆ, ಅದೊಂದು ಒಳಿತು. ಒಂದು ಯಾವುದೋ ಒಂದು ಈಗ ಒಂದು
ಉದಾಹರಣೆಗೆ ಈಗ ಸರ್ಪ ಕಚ್ಚಿದ್ದಕ್ಕೆ ಔಷಧ ಕೊಡ್ತಾರೆ, ನಾಟಿ ವೈದ್ಯ ಔಷಧ ಕೊಡ್ತಾರೆ. ಒಂದೊಂದು ಮನೆತಂದ್ರೆ ಉಳಿದಿರ್ತದೆ ಅದೊಂದು, ಅದನ್ನ ಆ ಮನೆತನ ಆ ಕೊಲೆ ಉಳಿಸಿರ್ತದೆ ಅಂತ, ತಂದೆಯಿಂದ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮರಿಮಕ್ಕಳಿಗೆ ಆ ಮನೆತನ ಉಳಿಸಿರ್ತದೆ ಅಂತ. ಅದೇ ರೀತಿ ಶಿಷ್ಯ ಪರಂಪರೆ ಕೂಡ ಅಂತ, ಒಂದು ಗುರುವಿನಲ್ಲಿ ಯಾವುದೊಂದು ವಿಶೇಷ ಇದ್ರೆ ಶಿಷ್ಯನಿಗೆ ಕೊಡ್ತಾನೆ ಅದನ್ನ, ಅಲ್ಲಿಂದ ಉಳ್ಕೊಂಡಿರ್ತದೆ ಅದು ಅಂತ. ಹಾಗಾಗಿ ಇಷ್ಟಾರು ಉಳಿತುಗಳನ್ನು ಉಳಿಸುವ ಮುಂದಿನ ಪೀಳಿಗೆಗೆ ಬೆಳೆಸಿಕೊಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಯಾವುದು ಮಾಧ್ಯಮವಾಗಬಲ್ಲದೋ ಅದುವೇ ಗುರುಕುಲ ಎಂಬುದನ್ನು ಇನ್ನೂ ಹೆಚ್ಚು ವಿವರಿಸಲಿಕ್ಕೆ ಸಾಧ್ಯವ ಅಂತ, ಇದಕ್ಕಿಂತ ಏನು ಹೇಳಲಿಕ್ಕೆ ಸಾಧ್ಯ ಅಂತ. ಹಾಗಾಗಿ ಕುಲ ಶಬ್ದವನ್ನು ಹೇಳಿ ಅದನ್ನು ವಿವರಿಸಿದ್ದಾರೆ ಅಂತ. ಅಂದರೆ ನಾವು ಗುರುಕುಲ ಎನ್ನುವಾಗ ಆ ಕುಲವನ್ನು ಅರ್ಥ ಮಾಡಿಕೊಂಡ್ರೆ ನಾವು ದಾರಿ ತಪ್ಪೋದೇ ಇಲ್ಲ. ನಾವು ಯಾರು ಗುರುಕುಲದಲ್ಲಿ ಕಲಿತಾ ಇರ್ತೇವೆ ಅಥವಾ ಕಲಿಸ್ತಾ ಇರ್ತೇವೆ ಅಥವಾ ವ್ಯವಸ್ಥೆ ಮಾಡ್ತಾ ಇರ್ತೇವೆ, ನಮಗೆ ಚೆನ್ನಾಗಿ ತಲೆಗೆ ಬರುವಂಥದ್ದು ಇದರ ಮೂಲಕವಾಗಿ ನಾವು ಯಾಕಿದ್ದೇವೆ, ನಮ್ಮ ಮೂಲ ಏನು, ಇದರ ತತ್ವ ಏನು, ಈ ಗುರುಕುಲವೆಂದರೆ ಏನು ಎಂಬುದನ್ನು ಅಷ್ಟು ಚೆನ್ನಾಗಿ ವಿವರಿಸಲಾಗಿದೆ. ಇದಕ್ಕೆ ನಮ್ಮ ದೃಷ್ಟಿಯಿಂದ ಟ್ರಾನ್ಸ್ಲೇಷನ್ ಇಲ್ಲ. ಬೇರೆ ಭಾಷೆಗಳಲ್ಲಿ ನೀವು ಸ್ಕೂಲ್ ಅಂದರೆ ಏನು, ಈ ಗುರುಕುಲವನ್ನು ನೀವು ಸ್ಕೂಲ್ ಅಂದರೆ ನಾಟ್ ಕೂಲ್, ಅದೇನು ಈ ಈ ಗುರುಕುಲದ ಒಂದು ಸ್ವಲ್ಪ ಅರ್ಥ ವಿಶ್ಲೇಷಣೆ ಮಾಡಿದ ನಂತರ ಬರೇ ಸತ್ವ ಅಂತ ಅನ್ನಿಸ್ತದೆ ಅಂತ, ಏನು ಅದರಲ್ಲಿ ಅಂತಸತ್ವ ಇಲ್ಲ ಅಂತ ಅನ್ನಿಸ್ತದೆ ಅಂತ. ಹಾಗಾಗಿ ಟ್ರಾನ್ಸ್ಲೇಷನ್ ಇಲ್ಲದೆ ಇರತಕ್ಕಂಥದ್ದು, ಯಾಕೆಂದರೆ ನಮ್ಮ ದೇಶದಲ್ಲಿ ಮಾತ್ರ ಇದೆ ಇಂಥದ್ದೊಂದು ಪರಿಕಲ್ಪನೆ. ಬೇರೆ ದೇಶಗಳಲ್ಲಿ ವಿದ್ಯಾಭ್ಯಾಸವೇ ಇಲ್ಲಿ ವಿದ್ಯಾಭ್ಯಾಸ ಕೂಡ ಚೆನ್ನಾಗಿರಲಿಲ್ಲ. ಈಗ ಇಂಗ್ಲೆಂಡ್ನಲ್ಲಿ ಸಾಮೂಹಿಕ ಶಿಕ್ಷಣದ ವ್ಯವಸ್ಥೆ ಇರಲಿಲ್ಲ ಭಾರತದಿಂದ ತಗೊಂಡಿರ್ತಕ್ಕಂಥದ್ದವರು. ಇವತ್ತು ನಾವು ಮೆಕಾಲೆ ಮೆಕಾಲೆ ಅಂತ ಅವನು ಜಪ ಮಾಡ್ತೇವೆ, ಆದರೆ ಇಂಗ್ಲೆಂಡ್ನವರು ಸಮೂಹ ಶಿಕ್ಷಣ ಎಲ್ಲರಿಗೂ ಶಿಕ್ಷಣ ಅನ್ನೋ ವ್ಯವಸ್ಥೆಯನ್ನು ಇಲ್ಲಿಂದ ಪಡ್ಕೊಂಡಿರ್ತಕ್ಕಂಥದ್ದು. ಮುಂದಕ್ಕೆ ಅದನ್ನು ಸ್ವಲ್ಪ ವಿಸ್ತಾರವಾಗಿ ನೋಡೋಣ ಗುರುಕುಲಗಳ ಬಗ್ಗೆ ನಾವು ಅದನ್ನು ವಿವರಿಸುವಾಗ. ಆದರೆ ಅವರಲ್ಲಿ ಯಾರೋ ಕೆಲವರು ಮಾತ್ರ ವಿದ್ಯಾಭ್ಯಾಸ ಮಾಡ್ತಾ ಇದ್ದಿತ್ತು, ಉಳಿದವ್ರಿಗೆ ವಿದ್ಯಾಭ್ಯಾಸ ಅಂತ ಇರಲಿಲ್ಲ ಇಂಗ್ಲೆಂಡ್ನಲ್ಲಿ ಅಂತ, ಇಲ್ಲಿಂದ ಪಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ವಿದ್ಯಾಭ್ಯಾಸವೇ ಯಾವಾಗ ಚೆನ್ನಾಗಿರಲಿಲ್ಲ ಮತ್ತು ಗುರುಕುಲದ ಮಾತೆ ಅಲ್ಲಿಂದ, ಬೇರೆ ಎಲ್ಲೂ ಕೂಡ ನಾವಿದನ್ನು ಈ ಕಾನ್ಸೆಪ್ಟ್ ಅಥವಾ ಇಂಥದ್ದೊಂದು ಶಬ್ದ ಪ್ರಯೋಗವನ್ನು ನಾವು ಬೇರೆ ಎಲ್ಲೂ ಕೂಡ ಕಾಣೋದಿಲ್ಲ. ಅಂಥ ಅಪರೂಪದ ಶಬ್ದ ಪ್ರಯೋಗ, ಅಪರೂಪದ ಒಂದು ಅರ್ಥ ವಿಸ್ತಾರ. ಹರೇ ರಾಮ್.